ನಮಸ್ಕಾರ ವೀಕ್ಷಕರೇ. ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಫುಲಿ ಓನ್ಡ್ ಬೈ ಗವರ್ನಮೆಂಟ್ ಆಫ್ ಇಂಡಿಯಾ ಈ ನೇಮಕಾತಿಯ ಬಗ್ಗೆ ತಿಳಿಯೋಣ ಬನ್ನಿ. ಕೇಂದ್ರ ಸರ್ಕಾರದ ಈ ಒಟ್ಟು ಖಾಲಿ ಹುದ್ದೆಗಳ ಸಂಖ್ಯೆ 79. ವಿವಿಧ ಹುದ್ದೆಗಳಿಗೆ ವಿವಿಧ ವಿದ್ಯಾರ್ಹತೆಗಳು ಈ ರೀತಿಯಾಗಿದೆ. ಯಾವುದೇ ವಿಷಯದಲ್ಲಿ ಬ್ಯಾಚುಲರ್ ಪದವಿ, ಬ್ಯಾಚುಲರ್ಸ್ ಡಿಗ್ರಿ ಇನ್ ಎನಿ ಸಬ್ಜೆಕ್ಟ್, ಚಾರ್ಟೆಡ್ ಅಕೌಂಟೆಂಟ್, ಪಿಜಿ ಡಿಪ್ಲೊಮೊ ಇನ್ ಮ್ಯಾನೇಜ್ಮೆಂಟ್, ಫುಲ್ ಟೈಮ್ ಎಂಬಿಎ ಡಿಗ್ರಿ, ಡಿಗ್ರಿ ಇನ್ ವೆಟರ್ನರಿ ಸೈನ್ಸಸ್, ಡಿಗ್ರಿ ವಿತ್ ಎಕನಾಮಿಕ್ಸ್ ಆರ್ ಅಗ್ರಿಕಲ್ಚರ್, ಡಿಗ್ರಿ ವಿತ್ ಎನ್ವಿರಾನ್ಮೆಂಟಲ್ ಸೈನ್ಸ್, ಬಿಇ ಆರ್ ಬಿಟೆಕ್ ಇನ್ ಫುಡ್, ಡಿಗ್ರಿ ಇನ್ ಫಾರೆಸ್ಟ್ರಿ, ಬಿಬಿಎ ಫೈನಾನ್ಸ್ ಆರ್ ಬ್ಯಾಂಕಿಂಗ್, ಡಿಗ್ರಿ ಇನ್ ಅಗ್ರಿಕಲ್ಚರ್ ಹಾರ್ಟಿಕಲ್ಚರ್. ಪರೀಕ್ಷೆಗಳ ವಿವರ, ಸೆಲೆಕ್ಷನ್ ಪ್ರೊಸೀಜರ್, ಆಯ್ಕೆ ವಿಧಾನ ಈ ರೀತಿಯಾಗಿದೆ. ಫೇಸ್ ಫಸ್ಟ್ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಆನ್ಲೈನ್ ಎಕ್ಸಾಮ್, ಫೇಸ್ ಸೆಕೆಂಡ್ ಮೈನ್ ಎಕ್ಸಾಮಿನೇಷನ್ ವಿಲ್ ಬಿ ಡನ್ ಆನ್ಲೈನ್, ಫೇಸ್ ಥರ್ಡ್ ಇಂಟರ್ವ್ಯೂ ಸಂದರ್ಶನವಿರುತ್ತದೆ. ಕರ್ನಾಟಕದಲ್ಲಿ ಕೇಂದ್ರದ ವಿಳಾಸ ಈ ರೀತಿಯಾಗಿದೆ. ನಬಾರ್ಡ್ ಟವರ್ಸ್, ನಂಬರ್ 46 ಕೆಜಿ ರೋಡ್, ಬೆಂಗಳೂರು, ಪಿನ್ ಸಂಖ್ಯೆ 56009. ಪರೀಕ್ಷಾ ಕೇಂದ್ರಗಳು ಬೆಂಗಳೂರು, ಬೆಳಗಾಂ, ಬೀದರ್, ಧಾರವಾಡ, ಹಾಸನ್, ಗುಲ್ಬರ್ಗಾ, ಹುಬ್ಬಳ್ಳಿ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಉಡುಪಿ, ಮಂಡ್ಯ. ಪರೀಕ್ಷಾ ಶುಲ್ಕ ಹಿಂತಿರುಗಿಸಲಾಗುವುದಿಲ್ಲ. ಎಸ್ಸಿ ಎಸ್ಟಿ ಪಿಡಬ್ಲ್ಯೂಡಿ ಇವರಿಗೆ ಇಂಟಿಮೇಷನ್ ಶುಲ್ಕಗಳು ಮಾತ್ರ 150 ರೂಪಾಯಿಗಳು. ಇನ್ನುಳಿದಂತೆ ಇತರರು ಸಾಮಾನ್ಯ ವರ್ಗಗಳು ಇವರಿಗೆ 650 ರೂಪಾಯಿಗಳು ಪ್ಲಸ್ 150 ರೂಪಾಯಿ ಇಂಟಿಮೇಷನ್ ಶುಲ್ಕ ಇರುತ್ತದೆ. ಶುಲ್ಕ ಪಾವತಿ ಆನ್ಲೈನ್ ಮುಖಾಂತರ. ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸುವ ವಿಳಾಸ ಹೀಗಿದೆ: nabard.org. ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ 10 May 2019, ಕೊನೆಯ ದಿನಾಂಕ 26 May 2019. ವಯೋಮಿತಿ 21 ರಿಂದ 30 ವರ್ಷಗಳವರೆಗೆ ಹಾಗೂ ನಿಯಮಾನುಸಾರವಾಗಿ ರಿಯಾಯಿತಿ ಇದೆ. ವೇತನ ಶ್ರೇಣಿ 28,150 ರಿಂದ 55,600 ರೂಪಾಯಿಗಳು. ಅರ್ಜಿ ನಮೂನೆಯನ್ನು ಇಂಗ್ಲಿಷ್ನಲ್ಲಿ ತುಂಬಿಸಬೇಕು. ಆನ್ಲೈನ್ ಮುಖ್ಯ ಪರೀಕ್ಷೆ ಸಂದರ್ಶನದಲ್ಲಿ ಇಂಗ್ಲಿಷ್ ಒಂದಿಗೆ ಹಿಂದಿ ಭಾಷೆಯ ಬಳಕೆಗೆ ಆಯ್ಕೆ ಇದೆ. ಈ ವಿಡಿಯೋ ಡಿಸ್ಕ್ರಿಪ್ಷನ್ ನಲ್ಲಿ ಅಪ್ಲೈ ಆನ್ಲೈನ್ ಲಿಂಕ್ ಹಾಗೂ ನೋಟಿಫಿಕೇಶನ್ ಲಿಂಕ್ ಅನ್ನು ಕ್ಲಿಕ್ ಮಾಡಿ ನೋಡಿ. ಸಬ್ಸ್ಕ್ರೈಬ್ ಆಗಿರಿ, ಶೇರ್ ಮಾಡಿ ಹಾಗೂ ಮರೆಯದೇ ಲೈಕ್ ಮಾಡಿ. ಧನ್ಯವಾದಗಳು.